ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಿ ನೀವೆಲ್ಲ? ಈಗ ತುಂಬ ಮಳೆ ಬರ್ತಾ ಇರುವಾಗ ಮಾರ್ಗದ ಬದಿಯಲ್ಲಿ ಹಿತ್ತಲಲ್ಲಿ ಎಲ್ಲ ಕೆಸುವಿನ ಎಲೆ ನಿಮಗೆ ಕಾಣ್ತಾ ಇದೆ ಅಲ್ವಾ? ಆಟಿ ತಿಂಗಳು ಪ್ರಾರಂಭ ಆಗುವಾಗ ನಾವು ಮಳೆಗಾಲದ ತಿಂಡಿಯನ್ನು ಮಾಡ್ತಾ ಇರ್ತೇವೆ. ಈಗ ಮಳೆಗಾಲದ ಒಂದು ಅಡುಗೆಯನ್ನು ನಾವು ನೋಡುವ ಹೇಗೆ ಮಾಡೋದಂತ, ಅದಕ್ಕೆ ಇವತ್ತು ನಾನು ವಿಶೇಷವಾಗಿ ನಾವು ಮಳೆಗಾಲದಲ್ಲಿ ಮಾಡುವಂತಹ ಕೆಸುವಿನ ದಂಟಿನ ಹುಳಿ ಅಥವಾ ಗೊಜ್ಜು ಹೇಗೆ ಮಾಡೋದಂತ ಹೇಳಿಕೊಡ್ತೇನೆ. ಕೆಸುವಿನ ದಂಟು ನಿಮಗೆ ಹೀಗೆ ಸಿಗ್ತದೆ. ಅದರ ಸಿಪ್ಪೆಯನ್ನು ನಾವು ತೆಗೆಯಬೇಕು. ಒಂದು ಸಿಪ್ಪೆಯನ್ನು ತೆಗೆದು ನಾನು ತೋರಿಸ್ತೇನೆ, ನೋಡಿ ಹೇಗಂತ. ಅದರ ಈ ತುದಿಯನ್ನು ನಾವು ಕತ್ತರಿಸಬೇಕು, ಯಾಕೆಂದರೆ ಅದು ಕತ್ತರಿಸಿ ತಂದದ್ದು, ಅದು ಸ್ವಲ್ಪ ಕಪ್ಪಾಗಿದೆ. ಅದಕ್ಕೆ ಈ ಎರಡು ತುದಿಯನ್ನು ನಾವು ಸ್ವಲ್ಪ ತೆಗೆಯುವ. ಈಗ ಇದರ ಸಿಪ್ಪೆಯನ್ನು ತೆಗೆದು ಆಗಿದೆ. ನಿಮಗೆ ಎಷ್ಟು ದೊಡ್ಡದು ತುಂಡು ಬೇಕೋ ಅಷ್ಟು ದೊಡ್ಡ ತುಂಡನ್ನು ನೀವು ಮಾಡಬೇಕು. ನಿಮಗೆ ಇಷ್ಟು ಬೇಕಾದರೆ, ಇಲ್ಲಾದರೆ ಚಿಕ್ಕದು ಬೇಕಾದರೆ ಕೂಡ ನೀವು ಮಾಡ್ಬೋದು. ಹೀಗೆ ಎಲ್ಲ ದಂಟನ್ನು ನಾವು ಕತ್ತರಿಸಿ ಇಡುವ. ಇದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೇನೆ ನಾನು. ನಾನು ಸಾಧಾರಣ 10 ದಂಟನ್ನು ತೆಗೆದುಕೊಂಡಿದ್ದೇನೆ, ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೇನೆ. ಅದಕ್ಕೆ ಬೇಕಾದ ಸಾಮಗ್ರಿಗಳನ್ನು ನಾನು ಇಲ್ಲಿ ಇಟ್ಟಿದ್ದೇನೆ. ಸ್ವಲ್ಪ ಬೆಲ್ಲ ನಮಗೆ ಬೇಕು, 3 ಹಸಿಮೆಣಸು, 1 ನೀರುಳ್ಳಿ, 5-6 ಎಸಳಿನಷ್ಟು ಬೆಳ್ಳುಳ್ಳಿ, 1 ಉದ್ದ ಮೆಣಸು, ಅದನ್ನು ಕಟ್ ಮಾಡಿ ಇಟ್ಟಿದ್ದೇನೆ. ಸ್ವಲ್ಪ ಕರಿಬೇವಿನ ಸೊಪ್ಪು, ಉಪ್ಪು ರುಚಿಗೆ ಬೇಕಾದಷ್ಟು, ತೆಂಗಿನ ಎಣ್ಣೆ, 1 ದೊಡ್ಡ ನಿಂಬೆ ಗಾತ್ರದ ಹುಳಿ, ಅದನ್ನು ನಾನು ನೀರಲ್ಲಿ ಹಾಕಿ ಇಟ್ಟಿದ್ದೇನೆ, 1/2 ಚಮಚದಷ್ಟು ಸಾಸಿವೆ, ಮತ್ತು 1 ಚಮಚದಷ್ಟು ಸಾಂಬಾರ್ ಪೌಡರ್, ಸಾಂಬಾರದ ಮಸಾಲ ಇರ್ತದಲ್ಲ ಸಾಂಬಾರ್ ಮಸಾಲ, ಅದನ್ನು ಹಾಕಿದರೆ ತುಂಬ ಪರಿಮಳ ಬರ್ತದೆ. ಇದೆಲ್ಲವನ್ನು ನಾವು ಇಡುವ. ಇದನ್ನು ಈಗ ತುಂಬ ಚಿಕ್ಕದಾಗಿ, ಅಂದರೆ ನಿಮಗೆ ದಪ್ಪ ಬೇಕಾದರೆ ದಪ್ಪ ಕತ್ತರಿಸ್ಬೋದು, ನೋಡಿ ಹೀಗೆ. ಚಿಕ್ಕದು ಬೇಕಾದರೆ ಚಿಕ್ಕದಾಗಿ ಕೂಡ ನೀವು ಕತ್ತರಿಸ್ಬೋದು. ಇದಕ್ಕೆ ಇಂಗ್ಲೀಷಲ್ಲಿ ಕೊಲೊಕೇಸಿಯಾ ಸ್ಟೆಮ್ಸ್ ಅಂತ ಹೇಳ್ತಾರೆ, ಕೊಂಕಣಿಯಲ್ಲಿ ಅದಕ್ಕೆ ಆಳುವಾಚೆ ಪಾಯಿ ಅಂತ ಹೇಳ್ತಾರೆ. ಇದನ್ನು ಕೈಯಲ್ಲಿ ತೊಳೆಯಲಿಕ್ಕೆ ಹೋಗಬೇಡಿ, ಕೈ ತುರಿಕೆ ಬರ್ತದೆ. ಅದಕ್ಕಾಗಿ ನಾನು ಒಂದು ಸೌಟಿನ ಮೂಲಕ ಇದನ್ನು ತೊಳೆಯುತ್ತೇನೆ. ತೊಳೆದು ಆದ ಮೇಲೆ ಅದರ ನೀರನ್ನು ಸೋಸಿ ನಾವು ಅಡುಗೆ ಮಾಡುವ ಪಾತ್ರೆಗೆ ಅದನ್ನು ಹಾಕುವ. ಇದಕ್ಕೆ ನೀರುದ್ದು ಅವಶ್ಯಕತೆ ಇಲ್ಲ. 3 ಹಸಿಮೆಣಸನ್ನು ಹಾಕೋದು, 1 ನೀರುಳ್ಳಿ, ಬೇಕಾದಷ್ಟು ಉಪ್ಪು, ಇದಕ್ಕೆ ಹುಣಸೆ ಸ್ವಲ್ಪ ಜಾಸ್ತಿ, ಯಾಕೆಂದರೆ ಅದರಲ್ಲಿ ತುರಿಕೆ ಉಂಟಲ್ಲ, ಅದಕ್ಕಾಗಿ ಇದನ್ನು ಸ್ವಲ್ಪ ನೀರಲ್ಲಿ ಹಾಕಿ ನಂತರ ಅದ ನೀರನ್ನು ಹಾಕೋದು ಹುಳಿ. ಈಗ ಮುಚ್ಚಳ ಮುಚ್ಚಿ ಇದನ್ನು ಸಿಮ್ಮಲ್ಲಿ ಇಟ್ಟು ಬೇಯಿಸುವ. ಈಗ 5 ನಿಮಿಷದ ನಂತರ ನೋಡುವ ಹೇಗಾಗಿದೆ ಅಂತ. ನೋಡಿ ಎಷ್ಟು ಒಳ್ಳೆಯದಾಗಿ ಬೇಯುತ್ತದೆ, ಅದರದ್ದು ನೀರು ಎಲ್ಲ ಬಿಡ್ತದೆ, ನೋಡಿ ಕೆಂಪು ಕಲರ್ ಆಯಿತು ನೀರು. ಈಗ ಇದನ್ನು ಮೀಡಿಯಮ್ ಟು ಸಿಮ್ ಇದರಲ್ಲಿ ಇಟ್ಟು ನಾವು ಪುನಃ ಬೇಯಿಸುವ. ಒಳ್ಳೆ ಬೇಯಬೇಕಿದು, ಇದಕ್ಕೆ ನೀರಿನ ಅವಶ್ಯಕತೆಯೇ ಇಲ್ಲ, ಅದರಲ್ಲಿರುವ ನೀರೆಲ್ಲ ಬಿಡ್ತದೆ ನೋಡಿ. ಈಗ 10 ನಿಮಿಷದ ನಂತರ ನೋಡಿ ತುಂಬ ಸಾಫ್ಟ್ ಆಗಿದೆ. ಅದಕ್ಕೆ
ಬೆಲ್ಲವನ್ನು ಹಾಕುವ. ಒಂದು ತುಂಡು ಹಾಕ್ತೇನೆ ನಾನು, ಎರಡು ಬೇಡ. ತುಂಬ ಸಾಫ್ಟ್ ಆಗಿದೆ ನೋಡಿ. ಇದನ್ನು ಸ್ವಲ್ಪ ಹೀಗೆ ಜಜ್ಜಿ ಸ್ವಲ್ಪ ಮೆತ್ತಗೆ ಮಾಡುವ. ನಿಮಗೆ ನೀರು ಸ್ವಲ್ಪ ಬೇಕೆಂದು ಆದರೆ ಒಂದು ಅರ್ಧ ಲೋಟ ಅಥವಾ ಕಾಲು ಲೋಟ ನೀರನ್ನು ನೀವು ಹಾಕ್ಬೋದು. ಹಾಕುವಾಗ ಸ್ವಲ್ಪ ಬಿಸಿ ನೀರನ್ನೇ ಹಾಕಿ, ತಣ್ಣಗೆ ನೀರು ಹಾಕಬೇಡಿ. ಒಂದು ಚಮಚ ಸಾಂಬಾರು ಪುಡಿಯನ್ನು ಹಾಕ್ತೇನೆ. ಸಾಂಬಾರು ಪುಡಿದು ಒಳ್ಳೆ ಪರಿಮಳ ಬರ್ತದೆ. ಇದು ಅಡುಗೆ ಬೇಗ ಆಗ್ತದೆ, ನೀವು ಸಹ ಮಾಡಿ ನೋಡಿ, ಭಾರಿ ಒಂದು ರುಚಿಕರ. ಈಗ ಆಯಿತು, ಇದಕ್ಕೆ ಒಂದು ಒಗ್ಗರಣೆಯನ್ನು ನಾವು ಈಗ ಹಾಕುವ. ನೋಡಿ ಹೇಗೆ ಕಾಣ್ತದೆ ನೋಡಿ. ಈಗಿನ ಎಣ್ಣೆಯನ್ನು ನಾನು ತಕ್ಕೊಂಡಿದ್ದೇನೆ, ಸಾಧಾರಣ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು. ಅದು ಬಿಸಿ ಆಗಲಿ. ಬಿಸಿ ಆದ ತಕ್ಷಣ ನಾವು ಅರ್ಧ ಚಮಚದಷ್ಟು ಸಾಸಿವೆಯನ್ನು ಅದಕ್ಕೆ ಹಾಕೋದು. ಈಗ ಸಾಸಿವೆ ಚಟಪಟ ಆಗ್ತದಲ್ವಾ, ಆಗ ಒಂದು 5-6 ಎಸಳು ಬೆಳ್ಳುಳ್ಳಿಯನ್ನು ಬುದ್ದಿ ಹಾಕಬೇಕು. ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾಗಲಿ, ಒಳ್ಳೆ ಪರಿಮಳ ಬರ್ತದೆ ಬೆಳ್ಳುಳ್ಳಿದು. ಆಗ ಒಂದು ಮೆಣಸನ್ನು ನಾನು ಕಟ್ ಮಾಡಿ ಇಟ್ಟಿದ್ದೇನೆ, ಬೆಳಗ್ಗೆ ಮೆಣಸು, ಅದನ್ನು ಹಾಕೋದು. ಕೊನೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಅದಕ್ಕೆ ಹಾಕುವ. ಈಗ ಈ ಒಗ್ಗರಣೆ ಇದಕ್ಕೆ ಹಾಕುವ. ಯಾರು ಒಂದು ಒಳ್ಳೆಯದಾಗಿದೆ, ಎಷ್ಟು ಚಂದ ಕಾಣ್ತೀವಿ ನೋಡಿ. ಇದಕ್ಕೆ ಸ್ವಲ್ಪ ಅನ್ನ ಇದ್ದರೆ ಅದರ ಮೇಲೆ ಹಾಕಿ ಊಟ ಮಾಡಲಿಕ್ಕೆ ತುಂಬ ರುಚಿ. ಕೆಸುವಿನ ದಂಟಿನ ಈ ಗೊಜ್ಜು ಅಥವಾ ಹುಳಿ ಭಾರಿ ಒಂದು ಒಳ್ಳೆಯದಾಗಿದೆ, ರುಚಿಕರ ಅಂದರೆ ರುಚಿಕರ. ನೀವು ಕೂಡ ನಿಮ್ಮ ಕಿಚನಲ್ಲಿ ಇದನ್ನು ಮಾಡಿ ಮತ್ತು ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ನಿಮ್ಮ ಮನೆಯಲ್ಲಿ ಮಾಡಿದಂತಹ ಈ ಕೆಸುವಿನ ದಂಟಿನ ಗೊಜ್ಜು ಹೇಗೆ ಆಯಿತು ಅಂತ. ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸಿಗುವ ಇನ್ನೊಂದು ಸಾಂಪ್ರದಾಯಿಕ ವಿಡಿಯೋದೊಂದಿಗೆ ಅಷ್ಟರವರೆಗೆ ಟೇಕ್ ಕೇರ್, ಬೈ ಬೈ.